ನಮಸ್ಕಾರ, ನೀವು ನೋಡ್ತಿದ್ರ ಕನ್ನಡ ನಾಡು ನ್ಯೂಸ್. ನಾನು ವಿನೋದ್. ಇದೀಗ ಹೆಡ್ಲೈನ್ಸ್. ದೊಡ್ಡಮನೆಯ ಮೂರನೇ ತಲೆಮಾರಿನ ಕುಡಿ ಭರ್ಜರಿ ಎಂಟ್ರಿ. ಅಪ್ಪು ನೆಚ್ಚಿನ ತಾಣ ಹೊಸಪೇಟೆಯಲ್ಲಿ ಯುವ ಪ್ರೀ ರಿಲೀಸ್ ಈವೆಂಟ್. ಬಳ್ಳಾರಿಯಲ್ಲಿ ನಡೆದ ವಿಶ್ವ ಕ್ಷಯರೋಗ ದಿನಾಚರಣೆ. ಕ್ಷಯರೋಗ ನಿರ್ಮೂಲನೆಗೆ ಜಾಗೃತಿ ಅವಶ್ಯಕ ಎಂದ ರಾಹುಲ್ ಶರಣಪ್ಪ ಸಂಕನೂರ. ಚುನಾವಣೆಯಲ್ಲಿ ದೇಶಪ್ರೇಮ್ ಪಕ್ಷದಿಂದ ಸ್ಪರ್ಧೆ ಖಚಿತ. ದೇಶದಲ್ಲಿ ಬಿಜೆಪಿಯನ್ನ ಕಿತ್ತೊಗೆಯಬೇಕು ಎಂದ ಅಧ್ಯಕ್ಷ ಷಣ್ಮುಖಪ್ಪ. ವಾರ್ತೆಗಳ ವಿವರ. ಬಳ್ಳಾರಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ವಿಶ್ವ ಕ್ಷಯರೋಗ ದಿನಾಚರಣೆಯನ್ನು ಆಚರಿಸಲಾಯಿತು. ಬಳ್ಳಾರಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಜಿಲ್ಲಾ ಆಸ್ಪತ್ರೆಯ ಸಭಾಂಗಣದಲ್ಲಿ ವಿಶ್ವ ಕ್ಷಯರೋಗ ದಿನಾಚರಣೆಯನ್ನು ಆಚರಿಸಲಾಗಿದ್ದು, ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಸಿಇಒ ರಾಹುಲ್ ಶರಣಪ್ಪ ಸಂಕನೂರ್ ಮಾತನಾಡಿ, ಕ್ಷಯರೋಗದ ವಿರುದ್ಧ ಹೋರಾಡಲು ಜಾಗೃತಿ ಮೂಡಿಸುವುದು ಅಗತ್ಯ. ಕ್ಷಯರೋಗದ ರೋಗ ಲಕ್ಷಣಗಳು ಕಂಡುಬಂದಲ್ಲಿ ಸೂಕ್ತ ಚಿಕಿತ್ಸೆಯನ್ನು ಪಡೆದುಕೊಳ್ಳಿ. ಕ್ಷಯರೋಗದಿಂದ ಬಳಲುತ್ತಿರುವವರಿಗೆ ಬೆಂಬಲವಾಗಿ ನಿಲ್ಲಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ಕ್ರಮಗಳನ್ನು ಜರುಗಿಸಬೇಕು ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆಯ ಸಿಬ್ಬಂದಿಯಿಂದ ಕ್ಷಯರೋಗದ ನಿರ್ಮೂಲನೆ ಕುರಿತಾದ ಜಾಗೃತಿ ನಾಟಕ ಮಾಡಲಾಯಿತು. ನಂತರದಲ್ಲಿ ವಿವಿಧ ಆರೋಗ್ಯ ಸಿಬ್ಬಂದಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಇದಕ್ಕೂ ಮುನ್ನ ನಗರದಲ್ಲಿ ಜಾಗೃತಿ ನಡೆಸಲಾಗಿದ್ದು, ಈ ಬಗ್ಗೆ DHO ರಮೇಶ್ ಬಾಬು ಏನು ಹೇಳಿದ್ದಾರೆ ನೋಡಿ. ಇಂದಿನ ವಿಶ್ವ ಕ್ಷಯರೋಗ ದಿನಾಚರಣೆ ಬಳ್ಳಾರಿ ಜಿಲ್ಲೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಪ್ರತಿ ವರ್ಷದಲ್ಲಿ ನಾವು March 24 ಕ್ಷಯರೋಗ ಬಗ್ಗೆ ಜನರಲ್ಲಿ ಅರಿವು ಮೂಡಿಸ್ತಾ ಕ್ಷಯರೋಗವನ್ನು ನಮ್ಮ ದೇಶದಿಂದ ಮತ್ತು ನಮ್ಮ ರಾಜ್ಯದಿಂದ ನಮ್ಮ ಜಿಲ್ಲೆಯಿಂದ ಕ್ಷಯಮುಕ್ತ ಜಿಲ್ಲೆಯಾಗಿ ಜಯಮುಕ್ತ ದೇಶವನ್ನು ಮಾಡೋದ್ರಿಗೆ ಈಗಾಗಲೇ 5 ನಾವು ಸತತವಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೀವಿ. ಇದು ಮಾನ್ಯ ಪ್ರಧಾನಮಂತ್ರಿಗಳ ಘೋಷಣೆ ಆಗಿರುತ್ತದೆ, ಕ್ಷಯಮುಕ್ತ ದೇಶವನ್ನು ಮಾಡೋದ್ರಿಗೆ. ಈಗಾಗಲೇ ಕೆಲವು ದಿನಗಳಿಂದ ನಾವು ಕ್ಷಯಮುಕ್ತ ಮಾಡೋದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕ್ಷಯಮುಕ್ತ ಗ್ರಾಮ ಪಂಚಾಯತಿಯನ್ನು ಸಹ ನಾವು ಅನೌನ್ಸ್ ಮಾಡಿದ್ದೀವಿ. ಹಾಗೆ ನಮ್ಮಲ್ಲಿರುವಂಥ ಎಲ್ಲ ಕ್ಷಯರೋಗಿಗಳಿಗೆ ಬೇಕಾಗಿರುವಂಥ ನ್ಯೂಟ್ರಿಷನ್ ಸೌಲಭ್ಯ ಆಗಿರ್ಬೋದು ಅಥವಾ ಅವರಿಗೆ ತಿಂಗಳಿಗೆ ನೀಡುವಂಥ ಅನುದಾನ ಆಗಿರ್ಬೋದು, 500 ಕೊಡ್ತಿದ್ದೆ, 6 1,000 ಕೊಡುವುದಾಗಲಿ, ಅಥವಾ ಕ್ಷಯರೋಗಿಗಳಿಗೆ ಬೇಕಾಗಿರುವಂಥ ಎಲ್ಲ ಸೌಲಭ್ಯಗಳನ್ನು ನಮ್ಮ ಹಂತದಲ್ಲಿ ಮಾಡ್ತಾ ಬಂದಿದ್ದೀವಿ. ಸಾರ್ವಜನಿಕರುಗಳಿಂದ ನನ್ನ ಮನವಿ ಏನೆಂದರೆ, ಈಗಾಗಲೇ ತಮ್ಮಲ್ಲಿ ತಮ್ಮ ಅಕ್ಕಪಕ್ಕ ಮನೆಯಲ್ಲಾಗಿರ್ಬೋದು ಅಥವಾ ತಮ್ಮ ಗೊತ್ತಿರುವವರಾಗಿರ್ಬೋದು, ಕೆಮ್ಮು ಅಥವಾ ಜ್ವರ ಅಥವಾ ತೂಕ ಕಡಿಮೆ ಆಗೋದು ಅಥವಾ ಮನಸ್ಸು ಇದ್ದಿದ್ದೇ ಸಮಯ ಆಗ್ತಾ ಇರೋದು ಕಂಡು ಬಂದರೆ ಖಂಡಿತವೂ ಒಂದ್ಸಾರಿ ನಮ್ಮ ಸರ್ಕಾರಿ ಆಸ್ಪತ್ರೆ ಬಂದು ಕ್ಷಯರೋಗ ಬಗ್ಗೆ ಪರೀಕ್ಷೆಯನ್ನು ಮಾಡಿಸ್ಕೊಂಡು ಕ್ಷಯರೋಗ ಅಂತ ದೃಢಪಟ್ಟ ನಂತರ 6 ಕ್ಷಯರೋಗಕ್ಕೆ ಸಂಬಂಧಪಟ್ಟಂಥ ಮಾತುಗಳನ್ನು ತೆಗೆದ್ರೆ ಖಂಡಿತ ಅದು ವಾಸಿ ಆಗುತ್ತೆ ಅಂತ ನನ್ನ ಮನವಿ. ಅದ್ರ ಜೊತೆಯಲ್ಲಿ ತಾವೆಲ್ಲರೂ ಕ್ಷಯರೋಗ ಮುಕ್ತ ಬಳ್ಳಾರಿ ಮಾಡಬೇಕು ಅಂದರೆ ತಾವು ಇರುವಂಥ ತಮ್ಮಲ್ಲೇ ಅಕ್ಕಪಕ್ಕದಲ್ಲಿರುವಂಥ ಎಲ್ಲರಿಗೂ ಇದ್ರ ಬಗ್ಗೆ ಅರಿವು ಮೂಡಿಸ್ಬೇಕು ಅಂತ ನನ್ನ ಮನವಿ. ಈಗಾಗಲೇ ನನ್ನ ಜೊತೆಯಲ್ಲಿ ನನ್ನ ಕಾರ್ಯಕ್ರಮ ಅಧಿಕಾರಿಗಳಿದ್ದಾರೆ, ಆಸೆಚ್ ಅಧಿಕಾರಿಗಳಾದಂಥ ಹನುಮಂತಪುರ ಆಗಿರ್ಬೋದು, ಡಿಸ್ಟ್ರಿಕ್ಟ್ ಪ್ರಭಸಿ ಆಫೀಸರ್ ಆಗಿದ್ದ ವೀರೇಂದ್ರ ಕುಮಾರ್ ಆಗಿದ್ದಾರೆ, ಅವರವ್ರು ಇದರಲ್ಲಿ ಎಲ್ಲ ಮಟ್ಟದಲ್ಲಿ ಸಹ ನಾವು ಈ ಕಾರ್ಯಕ್ರಮಗಳನ್ನು ಗುಣಮಟ್ಟ ಹೆಚ್ಚಿಸುವ ಸಂದರ್ಭದಲ್ಲಿ ಹೆಚ್ಚಿಸುವುದಾಗಿ ಮತ್ತು ಅವೇರ್ನೆಸ್ಸನ್ನು ಎಲ್ಲರೂ ತಲುಪುವುದಾಗಿ ನಾವು ಮಾಡ್ತಾ ಇದ್ದೀವಿ. ಅದನ್ನು ಖಂಡಿತ ಈ ದೃಶ್ಯ ಮಾಧ್ಯಮಗಳಾಗಿರ್ಬೋದು ಅಥವಾ ಫಿಲ್ಮ್ ಮಾಧ್ಯಮಗಳಾಗಿರ್ಬೋದು ಇದರ ಮೂಲಕವೂ ನಾವು ಮಾಡಿರ್ತೀವಿ. ಸೊ ತಮ್ಮೆಲ್ಲರ ಸಹಕಾರದಿಂದ ಕ್ಷಯಮುಕ್ತ ಜಿಲ್ಲೆಯನ್ನು ಮಾಡಲು ನಮ್ಮ ಜೊತೆಯಲ್ಲಿ ತಾವು ಇರಬೇಕು ಅಂತ ಕಾಣ್ತಾ, ಈ ಕಾಯಿಲೆ ಹೇಗೆ ಬರುತ್ತೆ ಅನ್ನೋದನ್ನು ತಾವು ತಿಳ್ಕೋಬೇಕಾಗುತ್ತೆ. ಅದರಲ್ಲಿ ಕ್ಷಯ ಇರುವಂಥ ರೋಗಿಯಿಂದ ಈ ಕ್ಷಯದಲ್ಲಿರುವಂಥ ಬ್ಯಾಕ್ಟೀರಿಯಾ ಅಂತೀವಿ, TB ಬ್ಯಾಕ್ಟೀರಿಯಾ, ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಅಂತ ಹೇಳಿದ್ರೆ ಬ್ಯಾಕ್ಟೀರಿಯಾ, ಆ ಕ್ಷಯ ಇರುವಂಥ ಮನುಷ್ಯ ಕೆಮ್ಮಿರುವಾಗ ಅಥವಾ ಮನಸ್ಸಿಗಿನಿರುವಾಗ ಆ ಬ್ಯಾಕ್ಟೀರಿಯಾಗಳನ್ನು ಹೊರಗಡೆ ಬಂದು ಬೇರೆಯವರಿಗೆ ಗಾಳಿ ರೂಪದಲ್ಲಿ, ಬರೀ ಏರ್ಬೋನ್ ಡಿಸೀಸಸ್ ಅಂತೀವಿ, ಗಾಳಿ ರೂಪದಲ್ಲಿ ಬರುವಂತಹ ಸಾಧ್ಯತೆ ಇರುತ್ತೆ. ಮನೆಯಲ್ಲಿ ಕ್ಷಯರೋಗ ರೋಗಿ ಇದಾನಂದ್ರೆ ಅವನು ಯಾವಾಗಲೂ ಮಾಸ್ಕ್ ಹಾಕಿರ್ಬೇಕು, ಅದ್ರ ಜೊತೆಯಲ್ಲಿ ಕೆಮ್ಮಿರುವಾಗ ಅಥವಾ ಸೀನಿರುವಾಗ ಅವನು ಅಡ್ಡ ಇಟ್ಕೋಬೇಕಾಗುತ್ತೆ, ಮನೆಯಲ್ಲಿ ಬೇರೆಯವ್ರಿಗೆ ಸ್ಪ್ರೆಡ್ ಆಗ್ದಂಗೆ ಇರುತ್ತೆ. ಮನೆಯಲ್ಲಿರುವಂಥ ಎಲ್ಲರನ್ನೂ ಸಹ ಇದ್ರ ಬಗ್ಗೆ ಚೆಕ್ ಮಾಡಿಸ್ಕೋಬೇಕು. ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತವಾಗಿ ಅಲ್ಲಿ ಕಾಂಟ್ಯಾಕ್ಟ್ಸ್ ಅಂತೀವಿ ನಾವು, ಕ್ಷಯರೋಗ ಕಾಂಟ್ಯಾಕ್ಟ್ಸ್ ಇರುವಂಥ ಎಲ್ಲರಿಗೂ ಪರೀಕ್ಷೆ ಮಾಡುವಂಥ ವಿಧಾನ ಇದೆ. ನಮ್ಮಲ್ಲಿ ಈಗ ಅತ್ಯಾಧುನಿಕ ಇನ್ಸ್ಟ್ರೂಮೆಂಟ್ಸ್ ಅಂತ ಹೇಳ್ತೀವಿ, ಅತ್ಯಾಧುನಿಕ ಪರಿಕರಗಳಿಂದ ಕ್ಷಯರೋಗವನ್ನು ಪರೀಕ್ಷೆ ಮಾಡ್ತೀವಿ. 2 ಹೊರಗಡೆ ನಾವು ಕ್ಷಯ ಇದೆ ಅಂತ
ದೃಢೀಕರಣ ಮಾಡುವಂಥ ಯಂತ್ರಗಳಿದೆ, ಸಿ ಬಿ ನ್ಯಾಟ್ ಅಂತೀವಿ, ಕ್ಯೂ ನ್ಯಾಟ್ ಅಂತೀವಿ. ಅದರ ಜೊತೆಯಲ್ಲಿ ಇಗ್ರ ಅಂತ ಬಂದಿದೆ. ಈಗ ಕ್ಷಯರೋಗ ಇನ್ಫೆಕ್ಷನ್ ಇದೇ ಇಲ್ಲ ಅವರಲ್ಲಿ ಅಂತೇಳಿ ಸಹ ನಾವು ಕಂಡುಹಿಡಿತೀವಿ. ಇದು ಭಾರಿ ಇಂಪಾರ್ಟೆಂಟ್ ಅಂದರೆ ಎಚ್ ಐ ವಿ ಪೇಷಂಟ್ಸ್ಗೆ, ಪ್ಲಸ್ ಕ್ಷಯ ಇರುವಂಥ ಪೇಷಂಟ್ಸಲ್ಲಿ ಯಾರು ಅವ್ರ ಜೊತೆಯಲ್ಲಿ ಇರ್ತಾರ ಅವ್ರು ಚೆಕ್ ಮಾಡಿದ್ರೆ ಆ ಬ್ಯಾಕ್ಟೀರಿಯಾ ಇದೆ ಅಂತ ಗೊತ್ತಾದರೆ ನಾವು 6 ತಿಂಗಳು INH ಅಂತ ಒಂದು ಮಾತ್ರೆಯನ್ನು ಕೊಡುವ ಮೂಲಕ ನಾವು ಕ್ಷಯವನ್ನು ನಿರ್ಮೂಲನೆ ಮಾಡ್ತಾ ಇದ್ದೀವಿ. ಯಾವುದೇ ಒಂದು ಕ್ಷಯರೋಗ ರೋಗಿ ಇದಾನಂದರೆ ಅವನಿಂದ ಡೈರೆಕ್ಟಾಗಿ ಹೊರಡುತ್ತೆ ಅನ್ನೋದಕ್ಕಿಂತ ಅವ್ನು ಸೀನು ಮತ್ತು ಅಥವಾ ಕೆಮ್ಮಿರೋಗ ಬಂದಿರುವಂಥ ಬ್ಯಾಕ್ಟೀರಿಯಾ ಬೇರೆಯವರಲ್ಲಿ ಇದ್ದು ಅದು ಕೆಲವು ದಿನಗಳು ಆದ ನಂತರ ನಮ್ಮಲ್ಲಿ ಪೌಷ್ಟಿಕತೆ ಕಡಿಮೆ ಆಗಿರುವುದು ಅಥವಾ ಮಾಲ್ನ್ಯೂಟ್ರಿಷನ್ ಅಂತೀವಿ ಅಥವಾ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿರುವಾಗ ಕ್ಷಯ ಬರುವಂಥ ಸಾಧ್ಯತೆ ಇರುತ್ತೆ. ಖಂಡಿತ ಕ್ಷಯ 100ಕ್ಕೆ 100ರಷ್ಟು ಟ್ರೀಟ್ಮೆಂಟ್ ಕೊಡುವಂಥ ರೋಗ ಅದು, ಚಿಕಿತ್ಸೆ ತಗೊಂಡ್ರೆ ಖಂಡಿತ 100ಕ್ಕೆ 100ರಷ್ಟು ವಾಸಿ ಆಗುತ್ತೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೆ ನಮಸ್ಕಾರ. ನಾ ಕಾವುಂಗ ಕಾನೆ ದುಂಗ ಎನ್ನುತ್ತಲೇ ಭ್ರಷ್ಟಾಚಾರ ಮಾಡುತ್ತಿರುವ ರಾಷ್ಟ್ರದ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರವನ್ನು ಕಿತ್ತೊಗೆಯಬೇಕು ಎಂದು ದೇಶ್ಪ್ರೇಮ್ ಪಕ್ಷದ ಸಂಸ್ಥಾಪಕ ಅಧ್ಯಕ್ಷ ಷಣ್ಮುಖಪ್ಪ ತಿಳಿಸಿದರು. ಬಳ್ಳಾರಿ ನಗರದ ಖಾಸಗಿ ಹೋಟೆಲ್ನಲ್ಲಿಂದು ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ದೇಶ್ಪ್ರೇಮ್ ಪಕ್ಷದ ಸಂಸ್ಥಾಪಕ ಅಧ್ಯಕ್ಷ ಷಣ್ಮುಖಪ್ಪ, ಈಗಾಗಲೇ ಅಭ್ಯರ್ಥಿಗಳ ಆಯ್ಕೆ ಕೆಲಸ ನಡೆದಿದೆ. ಬಳ್ಳಾರಿಯಲ್ಲಿ 4 ಆಕಾಂಕ್ಷಿಗಳಿದ್ದಾರೆ, ಅಲ್ಲದೆ ರಾಜ್ಯದ ವಿವಿಧೆಡೆಗಳಲ್ಲಿ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಲಿದ್ದಾರೆ ಎಂದರಲ್ಲದೆ ದೇಶದಲ್ಲಿ ಬಿಜೆಪಿಯನ್ನು ಕಿತ್ತೊಗೆಯಬೇಕಿದೆ, ಭ್ರಷ್ಟಾಚಾರ ರಹಿತ ಆಡಳಿತ ನೀಡುತ್ತೇವೆ ಎಂದು ಹೇಳಿದ ಬಿಜೆಪಿಯಲ್ಲಿಯೇ ಅನೇಕ ಅಕ್ರಮಗಳು ಭ್ರಷ್ಟಾಚಾರ ನಡೆದಿವೆ, ಮೋದಿಯವರು ಸುಳ್ಳಿನ ಸರ್ದಾರರಾಗಿದ್ದಾರೆ ಎಂದು ಟೀಕಿಸಿದರು. ನಮ್ಮ ಭಾರತ ದೇಶದಲ್ಲಿ ಈಗಿರುವಂತಹ ಸರ್ಕಾರ ಭಾರತೀಯ ಜನತಾ ಪಕ್ಷ ಹಿಂದಿನ ಸರ್ಕಾರ ಅಂತ ಯಾವ ಕಾಂಗ್ರೆಸ್ ಇತ್ತು. ನಮ್ಮ ದೇಶದಲ್ಲಿ ಲಕ್ಷಾಂತರ ದೇವಸ್ಥಾನಗಳು ಅಜೀರ್ಣ ಅವಸ್ಥೆಯಲ್ಲಿವೆ, ಆದರೆ ಅದರ ಪುನಶ್ಚೇತನದ ಬಗ್ಗೆ ಪ್ರಧಾನಿಗಳು ಮಾತನಾಡದೆ ಅಪೂರ್ಣಗೊಂಡ ಒಂದು ರಾಮ ದೇವಸ್ಥಾನ ಉದ್ಘಾಟನೆ ಹಿಂದೂಗಳ ಧಾರ್ಮಿಕ ಭಾವನೆಗಳನ್ನು ತಮ್ಮತ್ತ ಸೆಳೆಯಲು ಪ್ರಯತ್ನಿಸಿರುವುದು ಕಂಡುಬರುತ್ತದೆ. ಇದು ಡೋಂಗಿ ಹಿಂದುತ್ವ. ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ಅಜೀರ್ಣಾವಸ್ಥೆಯಲ್ಲಿರುವ ಎಲ್ಲ ದೇವಸ್ಥಾನಗಳ ಪುನಶ್ಚೇತನಕ್ಕಾಗಿ ಪ್ರಯತ್ನಿಸುತ್ತದೆ ಇದು ನಿಜವಾದ ಹಿಂದುತ್ವ. ಅಪರೋಷ ಭ್ರಷ್ಟಾಚಾರಿ ಮೋದಿ. ಮೋದಿಯವರಿಗೆ ಮಕ್ಕಳಿಲ್ಲ, ಅವರು ಭ್ರಷ್ಟಾಚಾರ ಮಾಡಿ ಏನು ಮಾಡ್ತಾರೆ ಎಂದು ಜನರಲ್ಲಿ ಬಿಂಬಿಸಿದ್ದಾರೆ. ಆದರೆ ವಾಸ್ತವವೇನೆಂದರೆ ಚುನಾವಣೆ ಬಾಂಡ್ ವಿಷಯಕ್ಕೆ ಸಂಬಂಧಿಸಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ 2018 ಈ ವಿಷಯಕ್ಕೆ ಸಂಬಂಧಿಸಿದಂತೆ ಸಂಸತ್ತಿನಲ್ಲಿ ವಿಸ್ತೃತ ಚರ್ಚೆ ನಡೆಸಿದೆ, ರಾಜ್ಯಸಭೆಯಲ್ಲಿ ಅಂಗೀಕಾರವಾಗದೆ RBI ಮತ್ತು ಭಾರತ ಚುನಾವಣಾ ಆಯೋಗ ಆರ್ಥಿಕವಾಗಿ ಹೊಡೆತ ಬೀಳುತ್ತದೆ ಎಂದು ತಿಳಿಸಿದರೂ ಲೆಕ್ಕಿಸದೆ ದೊಡ್ಡ ಕಾರ್ಪೊರೇಟರ್ ಕಂಪನಿಗಳಿಂದ ಚುನಾವಣೆ ಬಾಂಡ್ ದೇಣಿಗೆ ರೂಪದಲ್ಲಿ 27,000 ಕೋಟಿ ಸಂಗ್ರಹಿಸಿದ್ದಾರೆ. ಇದು ಶ್ರೀಮಂತರಿಗೆ ಅನುಕೂಲವಾಗುತ್ತದೆ, ಭ್ರಷ್ಟಾಚಾರದ ತುತ್ತ ತುದಿಯ ಆಟ ಇಡಾಗಿದೆ. BJP ಪಕ್ಷ ಅಧಿಕಾರದಲ್ಲಿ ಯಾವತ್ತೂ ಇರಬೇಕೆಂದು ದೇಣಿಗೆ ರೂಪದಲ್ಲಿ ಭ್ರಷ್ಟಾಚಾರಕ್ಕೆ ಅವಕಾಶ ಮಾಡಿದೆ. ಇದರ ತನಿಖೆ ನಡೆದರೆ ಸ್ವಾತಂತ್ರ್ಯ ನಂತರ ಇಂತಹ ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ನಡೆದಿಲ್ಲ. ಹಾಗಾಗಿ ಮೋದಿ ಸರ್ಕಾರ ಭ್ರಷ್ಟಾಚಾರದೊಂದಿಗೆ ಮುಳುಗಿ ಹೋಗಿದೆ, ಇಂತಹ ಸರ್ಕಾರ ತೊಲಗಬೇಕಿದೆ. ಸುಳ್ಳುಗಳ ಸರದಾರ ಪ್ರಧಾನಿ ಮೋದಿ. ಉದಾಹರಣೆ, ಸ್ವಿಸ್ ಬ್ಯಾಂಕಿನಿಂದ ಕಪ್ಪು ಹಣ ವಾಪಸು ತಂದು ಭಾರತೀಯರಿಗೆ 0 ಅಕೌಂಟ್ ಮೂಲಕ ಲಕ್ಷಾಂತರ ಹಣ ಕೊಡುವುದಾಗಿ ಭರವಸೆ ನೀಡಿ ಇದುವರೆಗೂ 1 ಪೈಸೆ ಕಪ್ಪು ಹಣ ತಂದ ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದರು. 2014 ಮೋದಿಯವರು ಹೇಳಿದರು, BJP ಅಧಿಕಾರ ಬಂದರೆ ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀವಿ, ಈಗ 10 ವರ್ಷಕ್ಕೆ 20 ಕೋಟಿ ಉದ್ಯೋಗ ನೀಡಬೇಕು. ನೀಡಿದರ ಸುಳ್ಳು ಭರವಸೆ. ಕೇವಲ ಸುಳ್ಳು ಭರವಸೆಯನ್ನು ನೀಡುತ್ತಾ ರಾಜಕಾರಣದಲ್ಲಿ ಧರ್ಮಲೇಪನ ಮಾಡಿ ಮುಗ್ಧ ಹಿಂದೂಗಳನ್ನು ಪ್ರಚೋದಿಸಿ ಅಧಿಕಾರ ಲಾಲಸೆಗಾಗಿ ಕೇವಲ ಭಾಷಣ ಮಾಡುತ್ತಿರುವ ಮೋದಿಜಿಯವರಿಗೆ ದಯವಿಟ್ಟು ಮನೆಗೆ ಕಳುಹಿಸಿ ದೇಶಪ್ರೇಮ ಪಾರ್ಟಿಗೆ ಮತ ಹಾಕಿ ಗೆಲ್ಲಿಸಿ ಸಮೃದ್ಧ ಭಾರತ ಕಟ್ಟೋಣ. ಜೈ ಜವಾನ್ ಜೈ ಕಿಸಾನ್. ಬಳ್ಳಾರಿ ಕ್ಷೇತ್ರದಿಂದ ನಾವಿನ್ನೇ ಕ್ಯಾಂಡಿಡೇಟ್ ನಿರ್ಧಾರ ಮಾಡಲಿಲ್ಲ, 4 ಅಪ್ಲಿಕೇಶನ್ ಬಂದಿದ್ದಾವೆ. ಸೊ ಅವೆಲ್ಲ ಸ್ಕ್ರೂಟಿನಿ ಮಾಡಬೇಕು. ತದನಂತರ ನಮಗೆ ಸೆಲೆಕ್ಷನ್ ಕಮಿಟಿ ಅಂತಿದೆ,
ಸೆಲೆಕ್ಷನ್ ಕಮಿಟಿ ಗಮನಕ್ಕೆ ತಂದು ಸೆಲೆಕ್ಷನ್ ಕಮಿಟಿಯಲ್ಲಿ ನಾವು ಅದನ್ನು ತೀರ್ಮಾನ ಮಾಡ್ತೇವೆ. ಕೊನೆಯದೇಳಲ್ಲಿ ಇನ್ನೊಂದು ವಿಷಯ ಅಂತಂದರೆ, ಬೆಂಗಳೂರು ಉತ್ತರ ಕ್ಷೇತ್ರ ಶ್ರೀಮತಿ ಶೋಭಾದೇವಿ ಅವರು ಹೌದಲ್ಲ, ಅವ್ರಿಗೆಲ್ಲ ಕೊಟ್ಟಿರೋದು ಬಿ ಜೆ ಪಿಯಿಂದ. ಸೊ ಅಲ್ಲಿ ನಾವು ಒಂದು ಅಚ್ಚರಿಯ ಕ್ಯಾಂಡಿಡೇಟ್ನ ಹಾಕ್ತೇವೆ. ಅದನ್ನು ಈಗೇನು ಹೇಳೋಕ್ಕಾಗೋದಿಲ್ಲ, ಅದನ್ನು ಹೇಳೋದು ಇಲ್ಲ. ನಾವು ಮುಂದಿನ ದಿನದಲ್ಲಿ ಪತ್ರಿಕಾ ರಂಗದಲ್ಲಿ ಮಾಧ್ಯಮ ರಂಗದಲ್ಲಿ ಅದನ್ನು ನಾವು ತಿಳಿಸಿಲ್ದಾಗ ಏನು ಮಾಡೋಕ್ಕೆ ಬರೋದಿಲ್ಲ, ಅದನ್ನು ತಿಳಿಸೇ ತಿಳಿಸ್ತೀವಿ. ಅದನ್ನು ನಾವು ಹೇಳ್ತೇವೆ ಸರ್, ಅದನ್ನು ಈಗ ಹೇಳಬಾರ್ದು, ಏನೇ ಸಾರ್ ಕೇಳಿದ್ರೆ ಅಂತ ಹೇಳ್ತೇವೆ ಸರ್. ಎಲ್ಲೇ ನಾವು ಮಾಜಿ ಪ್ರಧಾನಿಗಳಾಗ್ಬೋದು, ಮಾಜಿ ಮುಖ್ಯಮಂತ್ರಿಗಳಾಗ್ಬೋದು, ಅದನ್ನು ಯಾವುದು ನಾವು ಅಚ್ಚರಿಯಾಗಿ ನಾವು ಸ್ಪರ್ಧೆ ಮಾಡಿಸ್ಬೇಕು ಅನ್ನೋ ಉದ್ದೇಶ ನಮ್ಮ ದೇಶ ಪ್ರೇಮ ಪಾರ್ಟಿ ಉದ್ದೇಶ ಇದೆ ಸರ್. ಇಲ್ಲ ನಾವು ಅಲ್ಲ ಹೇಳಕ್ಕ, ಈಗ ಹೇಳೋದಲ್ಲ, ನಿಮ್ಗೆ ಮುಂದಿನ ನಿಮಗೆ ಅಲ್ಲ, ನಿಮಗೆ ಹೇಳಲ್ಲ, ನಾವೇನು ಮಾಡಕ್ಕೆ ಬರೋದಿಲ್ಲ. ಅಲ್ಲ ಅಲ್ಲ, ಪತ್ರಿಕಾ ರಂಗ ಮಾಧ್ಯಮ ರಂಗ ತಿಳಿಸಿಲ್ಲಂಗೆ ಏನು ಮಾಡಕ್ಕೆ ಸಾಧ್ಯ ಇಲ್ಲ. ನಿಮಗೆ ತಿಳಿಸಲಿದ್ರೆ ನಮ್ಮ ಬೆಳವಣಿಗೆ ಯಾವುದು ಆಗೋದಲ್ಲ, ನಿಮ್ಮ ಮುಂದೆ ಇಡಲೇಬೇಕಾಗತ್ತೆ, ಯಾವುದು ಮುಚ್ಚಿಡಕ್ಕೆ ಆಗೋದಲ್ಲ. ಬಟ್ ಈಗಿನ ಪರಿಸ್ಥಿತಿಯಲ್ಲಿ ನಾವಿನ್ನ ಕಮಿಟಿ ಇದೆಲ್ಲ, ಸೊ ಹೈಕಮಾಂಡ್ ಅನ್ನೋದು ಇರುತ್ತೆ. ನಾವು ಸಮಸ್ಥಾಪಕ ಅಧ್ಯಕ್ಷರಾದರೂ ಕೂಡ ಸೊ ಒಂದು ಸೆಲೆಕ್ಷನ್ ಕಮಿಟಿ ಅಂತ ಇದ್ದೇ ಇರುತ್ತಲ್ಲ ಸರ್, ಆದರಷ್ಟಿಂದನೇ ಇದನ್ನು ಮಾಡೋದು. ಬೆಳೆಗಳಿಗೆ ಬೆಂಬಲ ಬೆಲೆ ನಿಗದಿಗೊಳಿಸುವುದು, 5 ನೀರಾವರಿ ಯೋಜನೆಗೆ ಆದ್ಯತೆ, 6 ಕಳಸಾ ಬಂಡೂರಿ ಯೋಜನೆ ಮತ್ತು ಮೇಕೆದಾಟು ಯೋಜನೆಯನ್ನು ಸಂಪೂರ್ಣಗೊಳಿಸಿ ರೈತರಿಗೆ ಅನುಕೂಲ ಮಾಡಿಕೊಡುವುದು, ಆಮೇಲೆ 7 ಏತ ನೀರಾವರಿ, ಆಮೇಲೆ ಮಹದಾಯಿ ಯೋಜನೆಗಳು ಇದರಲ್ಲಿ ಮಹದಾಯಿ ಯೋಜನೆ ಸಾಕಷ್ಟು ನಿಮಗೆ ಗೊತ್ತಿದೆ. ತ್ರಿಬಂಡಿನ ಸರ್ಕಾರ ಇತ್ತು, ಗೋವಾದಲ್ಲಿ ಬಿಜೆಪಿ, ಮಹಾರಾಷ್ಟ್ರದಲ್ಲಿ ಬಿಜೆಪಿ, ಕೇಂದ್ರದಲ್ಲಿ ಬಿಜೆಪಿ, ನಮ್ಮ ಕರ್ನಾಟಕದಲ್ಲಿ ಬಿಜೆಪಿ. ಸೊ ಆ ಬಿಜೆಪಿ ಇಂದ ಕೂಡ ಮಹದಾಯಿ ಯೋಜನೆ ಮಂಜೂರಾತಿ ಮಾಡಕ್ಕೆ ಕೇಂದ್ರ ಸರ್ಕಾರ ಆಗಿಲ್ಲ, ಅವ್ರದೇ ಆದ ಸರ್ಕಾರಗಳು ಇದ್ರೂ ಕೂಡ ಅದನ್ನ ಮಾಡೋದಕ್ಕೆ ಇಂದಿನ ಪ್ರಧಾನಿ ಬಿಜೆಪಿ ಪಕ್ಷದ ಪ್ರಧಾನಿಗಳಿಗೆ ಸಾಧ್ಯತೆ ಆಗಿಲ್ಲ. ಕರ್ನಾಟಕಕ್ಕೆ ನೀರಿಂದ ತುಂಬಾ ಅನ್ಯಾಯ ಆಗ್ತಾ ಇದೆ. ಅದರ ಮುಂದಿನಲ್ಲಿ ಪ್ರಜೆಗಳಾಗಲಿ ಅದು ಎಲ್ಲರೂ ಮನಗಂಡು ಆಲೋಚಿಸಬೇಕಾದ. ಅಪ್ಪುವಿನ ನೆಚ್ಚಿನ ತಾಣ ಹೊಸಪೇಟೆಯಲ್ಲಿ ಯುವ ಚಿತ್ರದ ಪ್ರೀ ರಿಲೀಸ್ ಈವೆಂಟ್ ನಡೆದಿದ್ದು, ದೊಡ್ಡಮನೆಯ 3ನೇ ತಲೆಮಾರಿನ ಕುಡಿ ಯುವರಾಜ್ ಕುಮಾರ್ ಸಿನಿರಂಗಕ್ಕೆ ಭರ್ಜರಿ ಎಂಟ್ರಿ ಕೊಟ್ಟಿದ್ದಾರೆ. ಇದೇ March 29 ತೆರೆ ಕಾಣಲಿರುವ ಯುವ ಸಿನಿಮಾ ಹಿನ್ನೆಲೆಯಲ್ಲಿ ಪ್ರೀ ರಿಲೀಸ್ ಈವೆಂಟ್ ಹೊಸಪೇಟೆ ನಗರದಲ್ಲಿ ನಡೆದಿದ್ದು, ಅಪ್ಪು ಶಿವಣ್ಣನ ಅದ್ಭುತ ಹಾಡುಗಳ ಮೂಲಕ ವೇದಿಕೆಗೆ ಅದ್ಧೂರಿ ಎಂಟ್ರಿ ನೀಡಿದ್ದಾರೆ. ಸಂತೋಷ್ ಆನಂದ್ ರಾಮ್ ನಿರ್ದೇಶನ ಹೊಂಬಾಳೆ ಫಿಲ್ಮ್ಸ್ ನಿರ್ಮಾಣದ ಯುವ ಚಿತ್ರ ಮೂಲಕ ದೊಡ್ಡಮನೆಯಿಂದ ಹೊಸ ಹೀರೋ ಬೆಳ್ಳಿತರಗೆ ಎಂಟ್ರಿ ನೀಡಿದ್ದಾರೆ. ಯುವರಾಜ್ಗೆ ಕಾಂತಾರ ಚೆಲುವೆ ಸಪ್ತಮಿಗೌಡ ಜೋಡಿಯಾಗಿದ್ದಾರೆ. ಈಗಾಗಲೇ ಟೀಸರ್, ಟ್ರೈಲರ್ ಹಾಗೂ ಸಾಂಗ್ಸ್ನಿಂದ ನಿರೀಕ್ಷೆ ಮೂಡಿಸಿರೋ ಯುವ ಸಿನಿಮಾದ ಪ್ರೀ ರಿಲೀಸ್ ಈವೆಂಟ್ ವಿಜಯನಗರ ಜಿಲ್ಲೆಯಲ್ಲಿ ನಡೆಸಿದ್ದು, ಅಭಿಮಾನಿಗಳಲ್ಲಿ ಹೆಚ್ಚಿನ ಆಸಕ್ತಿ ಮೂಡಿಸಿದೆ. ಸುಧಾರಾಣಿ ಮ್ಯಾಮ್ ಅವರಿದ್ದಾರೆ ನಮ್ಮ ಕಾರ್ಯಕ್ರಮದಲ್ಲಿ, ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಅಂಡ್ ಆಲ್ ಟೈಮ್ ಎಲ್ಲರ ಫೇವರೇಟ್ ಆಕ್ಟರ್ ಅಚ್ಯುತ್ ಸರ್ ಬಂದಿದ್ದಾರೆ, ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಇದೆಲ್ಲಕ್ಕಿಂತ ಮಿಗಿಲಾಗಿ ಯಾವುದೇ ಕಾರ್ಯಕ್ರಮ ಮಾಡಿದ್ರು ಆ ಕಾರ್ಯಕ್ರಮ ಯಶಸ್ವಿ ಆಗೋದು ಆ ಕಾರ್ಯಕ್ರಮ. ಈ ವಾಯ್ಸ್ ನಮ್ಮ ಯುವ ಸರ್ ಕೇಳಿಸ್ಬೇಕಂದ್ರೆ ನೀವೆಲ್ಲರೂ ಜೋರಾಗಿ ಕೂಗಾಕ್ಬೇಕು. ಎಷ್ಟು ಜನ ರೆಡಿ ಇದೀರಾ? ಓಕೆ, ಹಾಗಾದ್ರೆ
ಹೊಸಪೇಟೆ ಜನತೆಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಕೋರ್ತಾ ತಮ್ಮೆಲ್ರಿಗೂ ಪುನೀತ ಸ್ವಾಗತ ಅಂತ ಹೇಳ್ತಾ ಅಪ್ಪು ವಾಸ್ಕೆ ಮೊದಲಿಗರು ಡಾಕ್ಟರ್ ರಾಜ್ಕುಮಾರ್ ಅವರುಗಳೆಲ್ಲ ಸೇರಿ ದೇವ್ರಂತ ಹೇಳಿದರು ಒಬ್ರು ಸ್ವಲ್ಪ ವಾಯ್ಸ್ ಬರ್ಬೋದಾ ಅವ್ರ ಬಗ್ಗೆ ಹೇಳಕ್ಕಿಂತ ಮುಂಚೆ ನಾನು ಈ ಮಾತು ಹೇಳಲೇಬೇಕು ನಮ್ಮ ನಿಮ್ಮೆಲ್ಲರ ಹೃದಯದಲ್ಲಿ ಪರ್ಮನೆಂಟ್ ಆಗಿ ನಮ್ಮ ಹಾರ್ಟಲ್ಲಿ ಉಳ್ಕೊಂಡಂತ ಮರಣದಲ್ಲೂ ತಮ್ಮ ಎರಡು ಕಣಗಳನ್ನ ನಾಲ್ಕು ಜನ ಎಂದರಿಗೆ ಬೆಳಕಾದಂತ ಬೆಟ್ಟದ ಹೂವು ನಮ್ಮೆಲ್ಲರ ಪ್ರೀತಿಯ ಪವರ್ ಸರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಇಲ್ಲ ರೀ ಎನರ್ಜಿ ಸಾರ್ತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ಅಪ್ಪು ಸರ್ ಅವರು ಅಭಿಮಾನಿಗಳೇ ನಮ್ಮನೆ ದೇವರು ಅಂತ ಒಂದು ಸಾಂಗ್ ಅಲ್ಲಿ ಅದ್ಭುತವಾಗಿ ಡಾನ್ಸ್ ನೋಡ್ತಾ ಇದ್ರುವಂತ ಒಂದು ಅದ್ಭುತವಾದಂತ ಮೈದಾನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಮೈದಾನ ನಿಮ್ಮೆಲ್ಲರ ಪ್ರೀತಿಯ ಯುವ ರಾಜ್ಕುಮಾರ್ ಅವರ ಅಭಿನಯದ ಮೊದಲನೇ ಸಿನಿಮಾ ಯುವ ಸಿನಿಮಾ ಇದೆ ಕರ್ನಾಟಕದಾದ್ಯಂತ ಟಾಲಿವುಡ್ನ ಸ್ಟಾರ್ ಹೀರೋ ರಾಮ್ ಚರಣ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಲಾಗಿತ್ತು ಇದೇ ತಿಂಗಳ 27ರಂದು ಟಾಲಿವುಡ್ನ ಮೆಗಾ ಪವರ್ ಸ್ಟಾರ್ ರಾಮ್ ಚರಣ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಇಂದು ಬಳ್ಳಾರಿ ನಗರದ ರೋಟರಿ ಕ್ಲಬ್ನಲ್ಲಿ ಅಖಿಲ ಕರ್ನಾಟಕ ಚಿರಂಜೀವಿ ಯುವಕ ಸಂಘಟನೆಯಿಂದ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು ಬೆಳಗ್ಗೆಯಿಂದ ಆರಂಭವಾದ ರಕ್ತದಾನ ಶಿಬಿರದಲ್ಲಿ ಹಲವರು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಿದ್ದು ಇನ್ನೂ ಹೆಚ್ಚಿನದಾಗಿ ಅಭಿಮಾನಿಗಳು ಆಗಮಿಸಿ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಬೇಕು ಎಂದು ಸಂಘಟನೆಯ ಜಿಲ್ಲಾಧ್ಯಕ್ಷ ನಾಗರಾಜು ತಿಳಿಸಿದ್ದಾರೆ ಏರಿಯಲ್ಲಿ ಒಕ 50 to 60 ಲೋಪಲ ಬ್ಲಡ್ ಕ್ಯಾಂಪ್ చేస్తా ఉంటమే ఈ సంవత్సరం కూడా ప్రతి సంవత్సరం లాగే ఈ సంవత్సరం కూడా వారోత్సవాలు అని చెప్పి రామ్ చరణ్ గారి బర్త్ డే సందర్భంగా ఈ రోజు రోటి క్లబ్ అంతే బళ్ళారిలో బ్లడ్ క్యాంప్ చేస్తున్నాము ఇక్కడికి వచ్చిన మా అభిమానులు మా రామ్ చరణ్ అభిమానులు చాలా మంది ప్రోత్సాహంతో బ్లడ్ క్యాంప్ బ్లడ్ ఇవ్వడానికి ముందుకు వస్తున్నారు కావున దయచేసి ఇంకా రావాలని మా అభిమానుల తరపున బళ్ళారి తరపున ರಾಮ್ ಚರಣ್ ಗಾರಿಗೆ ಜನ್ಮದಿನ ಶುಭಾಕಾಂಕ್ಷೆಗಳು ಅಡ್ವಾನ್ಸ್ ಗೆ ತಿಳಿಸುತ್ತೇವೆ ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್ ಇದು ಕನ್ನಡಿಗರ ನಾಡಿ ಮಿಡಿತ ನಮಸ್ಕಾರ